ಏನೇನು ಪದಾರ್ಥಗಳನ್ನು ಹಾಕ್ಬೇಕಂತ ಹೇಳಿ ಒಮ್ಮೆಲೆ ಹೇಳಿಲ್ಲ, ನಾನು ಯಾವ ರೀತಿ ಹಾಕೋತ ಹೋಗಿದ್ನೆಲ್ಲ ಹಾಗೆ ಹೇಳ್ತಾ ಹೋಗಿದ್ದೀನಿ. ಕೈ ಅಳತೆಯಲ್ಲಿ ನಾನು ಎಲ್ಲ ಪದಾರ್ಥಗಳನ್ನು ಹಾಕ್ತಾ ಹೋಗಿದ್ದೀನಿ. ನಾನಿಲ್ಲಿ ಕರ್ಜಿಕಾಯಿ ಮಾಡೋಕ್ಕೆ ಪೌಡರನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಕೊಬ್ಬರಿ ಬಟಲನ್ನು ತೊಗೊಂಡು ಈ ರೀತಿಯಾಗಿ ಅದನ್ನು ಹೆರ್ಚ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೂ ಕೂಡ ಹಾಕೋಬೋದು. ಸಣ್ಣಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೇನು ಬೆಲ್ಲ ಹಾಕಿದ್ರೆ ಬೆಲ್ಲ, ಸಕ್ಕರೆ ಹಾಕಿದ್ರೆ ಸಕ್ಕರೆ, ಮತ್ತೇನು ಏಲಕ್ಕಿ ಪುಡಿ, ಒಣಶುಂಠಿ ಪುಡಿ, ಜಾಜಿಕಾಯಿ, ಎಳ್ಳು, ಅವೆಲ್ಲ ಏನು ಮಾಡಬೇಕು ಆ ಕೊಬ್ಬರಿ ಜೊತೆನೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಪೌಡ್ರ್ ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ, ಲೈಲು ಲಕ್ಷ್ಮಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಕರ್ಜಿಕಾಯಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಒಣ ಕೊಬ್ಬರಿಯಿಂದ ಕರ್ಜಿಕಾಯಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಹಾಕೋತೀನಂತ ಇಲ್ಲಿ ವಿಡಿಯೋದುದ್ದಕ್ಕೂ ತೋರಿಸ್ತಾ ಹೋಗಿದ್ದೀನಿ. ಕೆಲವರು ಪುಟಾಣಿ ಹಿಟ್ಟಿನಂದು ಕೂಡ ಕರ್ಜಿಕಾಯಿನ ಮಾಡ್ತಾರೆ. ನಾನು ಇಲ್ಲಿ ಒಣ ಕೊಬ್ಬರಿ ಹೆರ್ಚ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹುರಿದೂ ಹಾಕೋಬೋದು, ಹಾಗೇನು ಹಾಕೋಬೋದು. ನಾನು ಇಲ್ಲಿ ಹುರಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಜಾಜಿಕಾಯಿ ಮತ್ತು ಒಣ ಶುಂಠಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡಿನಿ ನೋಡ್ರಿ. ಹಾಗೆ ಏಲಕ್ಕಿನ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತೀನಿ ನೋಡ್ರಿ. ಈಗ ಅದೆಲ್ಲ ಹಾಕ್ಕೊಂಡಿವಲ್ಲ ರೀ, ಬೆಲ್ಲ, ಎಳ್ಳು ಮತ್ತು ಜಾಜಿಕಾಯಿ, ಏಲಕ್ಕಿ ಪುಡಿ, ಒಣ ಶುಂಠಿ ಪುಡಿ, ಅದನ್ನೆಲ್ಲ ಚೆನ್ನಾಗಿ ಈಗ ಆ ಕೊಬ್ಬರಿಯನ್ನು ಹೆರ್ಚ್ಕೊಂಡಿದ್ದೀವಲ್ಲ ರೀ ಅದಕ್ಕೆ ಹಾಕ್ಕೊಂಡಿವಿ. ಅದನ್ನು ಮಿಕ್ಸ್ ಮಾಡೋಣಂತ್ರಿ. ನಾನು ಆಗಲೇ ಹೇಳ್ದಂಗೆ ಪುಟಾಣಿ ಹಿಟ್ಟಿನಿಂದ ಕೂಡ ಈ ಎಲ್ಲ ಪದಾರ್ಥಗಳು ಬೆಲ್ಲ ಅದೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಕರ್ಜಿಕಾಯಿ ಮಾಡ್ತಾರೆ ಅಂತ ಹೇಳಿದೆ. ನಾನು ಈಗ ಇದರೊಳಗೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿನಿ ನೋಡಿರಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೀನಿ ರೀ. ಈಗ ಆಲ್ರೆಡಿ ನಾನು ಪುಟಾಣಿ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಇದಕ್ಕೆ ಹಾಕಿ ಇಲ್ಲಿ ಮಿಕ್ಸ್ ಮಾಡಾಕತ್ತೀವಿ ನೋಡಿರಿ. ಈ ರೀತಿಯಾಗಿ ಅದು ಎರಡೂ ಕೈಯಿಂದ ಚೆನ್ನಾಗಿ ಪೌಡರನ್ನು ಮಿಕ್ಸ್ ಮಾಡಿದಾಗ ಆ ಬೆಲ್ಲ ಅದೇನು ಹಾಕ್ಕೊಂಡಿರ್ತೀವಲ್ಲ ರೀ ಅದೆಲ್ಲ ಕೊಬ್ಬರಿಗೆ ಚೆನ್ನಾಗಿ ಹತ್ಕೊಂಡು ಆ ಕರ್ಜಿಕಾಯಿ ಒಳಗೆ ಏನು ತುಂಬ್ತೀವಲ್ಲ ರೀ ಅವಾಗ ಕರೆದಾಗ ಫ್ಲೇವರ್ ನಮ್ಗೆ ಭಾಳ ಚಲೋ ಬರ್ತೈತಿ. ಇಲ್ಲಿ ಪುಟಾಣಿ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಉಳಿದಿತ್ತಲ್ರಿ ಅದಿಷ್ಟು ಹಾಕ್ಕೊಂಡಿನಿ ನೋಡಿರಿ. ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಎರಡೂ ಕೈಯಿಂದ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಎಷ್ಟು ಚಲೋ ಕೂಡ್ಕೋತಿತ್ತು ನೋಡಿರಿ, ಅಷ್ಟು ರುಚಿ ಬರ್ತಾವೆ ನಮ್ಮ ಕರ್ಜಿಕಾಯಿ. ನಾವು ಸಕ್ಕರೆ ಹಾಕ್ಕೊಂಡು ಕೂಡ ಬರೇ ಕೊಬ್ಬರಿ, ಸಕ್ಕರೆ, ಏಲಕ್ಕಿ ಪುಡಿ, ಎಳ್ಳು ಇವೆಲ್ಲ ಹಾಕ್ಕೊಂಡು ಕೂಡ ನಾವು ಪೌಡ್ರ್ ಮಾಡಿ ಕರ್ಜಿಕಾಯಿನ ಮಾಡ್ಬೋದು. ನಾನು ಇಲ್ಲಿ ಪೌಡ್ರ್ ರೆಡಿ ಆತ್ ನೋಡಿರಿ. ಅದನ್ನು ಈಗ ಏನು ಮಾಡೋಣಂತ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣಂತ. ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ನೋಡಿರಿ ಪೌಡ್ರ್, ಅದಕ್ಕೆ ತಕ್ಕ ಹಾಗೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಅದು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡಬೇಕು. ಈ ರೀತಿಯಾಗಿ ಈಗ ನೆನೆದೈತ್ರಿ ಮೈದಾ ಹಿಟ್ಟು. ಅದನ್ನು ಈ ರೀತಿಯಾಗಿ ನಾವು ಎಲೆ ಯಾವ ಸೈಜ್ ಮಾಡ್ತೀವಲ್ಲ ಆ ಸೈಜ್ ನಾವು ಅವು ಉಳ್ಳಿ ಮಾಡಿಟ್ಕೋಬೇಕು ರೀ. ಅದಕ್ಕೆ ಎಲೆಗೆ ಹಚ್ಚಾಕ ಇಲ್ಲಿ ನಾವು ಹಾಲು ಮತ್ತು ಒಂದು ಕಡ್ಡಿಯನ್ನು ತೊಗೊಂಡಿದ್ದೀವಿ. ಮೈದಾ ಹಿಟ್ಟು ಕಲಿಸುವಾಗ ಅದರೊಳಗೆ ಅಡುಗೆ ಹಾಕುವಂಥ ಸೋಡಾ ಹಾಕ್ತಾರೆ. ಆ ಸೋಡಾ ಪುಡಿ ಹಾಕುವುದರಿಂದ ಏನಾಗುತ್ತಂದ್ರೆ ಎಣ್ಣೆಯೊಳಗೆ ಹಾಕ್ತೀವಲ್ಲ ಕರ್ಜಿಕಾಯಿ ಅವಾಗ ಏನಾಗ್ತಾವೆ ಅವು ಕೆಂಪು ಆಗ್ತಾವೆ ಮತ್ತು ಮೆತ್ತಗೂ ಆಗ್ತಾವೆ. ಯಾಕಂದ್ರೆ ನಾನು ಒಮ್ಮೆ ಸೋಡಾ ಪುಡಿ ಹಾಕಿ ಮಾಡಿದ್ದೆ ಅದೇ ರೀತಿಯಾಗಿದ್ದವು. ಅದಕ್ಕೆ ನಾನು ಇತ್ತಿ ಸೋಡಾ ಪುಡಿಯನ್ನು ಹಾಕ್ಕೊಂಡಿಲ್ಲ, ಬರೀ ನೀರು ಹಾಕಿ ಸ್ವಲ್ಪ ಹಾಲು ಹಾಕಿ ಮೈದಾ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಈ ರೀತಿಯಾಗಿ ಮೈದಾ ಹಿಟ್ಟು ನೆನೆದಿಂದ ಅದನ್ನು ಹಿಟ್ಟು ಹಚ್ಚಿ ಈ ಎಲೆ ಮಾಡಿಕೊಂಡು ಅದರೊಳಗೆ ಈ ರೀತಿ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರನ್ನು ನಾವು ಇದರಲ್ಲಿ ತುಂಬಬೇಕು ರೀ. ತುಂಬಿ ಸೈಡಿಗೆ ಎಲೆ ಒಂದಕ್ಕೊಂದು ಆ ಕಡೆ ದಂಡಿ ಈ ಕಡೆ ದಂಡಿ ಹತ್ತೋಳೆ ಅಂಥೇಳಿ ಅದಕ್ಕೆ ಹಾಲಾದರೂ ಹಚ್ಬೋದು, ನೀವು ನೀರಾದರೂ ಹಚ್ಬೋದು. ನಾನಿಲ್ಲಿ ಹಾಲನ್ನು ಹಚ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಕೂಡಿಸ್ಬೇಕು ನೋಡಿರಿ. ಅಂದ್ರೆ ಎಣ್ಣೆ ಒಳಗೆ ಕರೆಯಕ್ಕೆ ಹಾಕ್ತೀವಲ್ಲ ಆವಾಗ ಅದು ಬಾಯಿ ಬಿಡಬಾರ್ದು ಅಂಥೇಳಿ ನಾವು ಇಲ್ಲಿ ಹಾಲನ್ನು ಹಚ್ಕೊಂಡು ಅದನ್ನು ಫೋಲ್ಡ್ ಮಾಡ್ತೀವಿ. ಕಡ್ಡಿ ಸಹಾಯದಿಂದ ಹಾಲನ್ನು ಹಚ್ಕೊಂಡು ಫೋಲ್ಡ್ ಮಾಡ್ತೀವಿ. ನಾವು ಎಲೆ ಅಳತೆಯನ್ನು ನೋಡಿಕೊಂಡು ಒಳಗಡೆ ಕೊಬ್ಬರಿದು ಪೌಡ್ರ್ ರೆಡಿ ಮಾಡ್ಕೊಂಡಿವಲ್ಲ ರೀ ಅದನ್ನು ಹಾಕಿ ತುಂಬಿ ಈ ರೀತಿಯಾಗಿ ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೋಬೇಕು. ಈ ಕಡೆ ನಮ್ಮ ಕರ್ಜಿಕಾಯಿ ರೆಡಿ ಆಗೋದ್ರಾಗೆ ಆ ಕಡೆ ನಮ್ಮ ಅಮ್ಮ ಎಣ್ಣೆ ಕಾಯಕ್ಕೆ ಇಟ್ಟಿದ್ಲು. ಎಣ್ಣೆ ಆಲ್ರೆಡಿ ಕಾಯ್ದಿತ್ತು.
ನಾವೆಲ್ಲ ಕರ್ಜಿಕಾಯಿ ಮಾಡಿದ್ದನ್ನು ಆ ಎಣ್ಣೆ ಒಳಗೆ ಹಾಕಿ ಈಗ ಕರಿತೀವಿ ನೋಡಿರಿ. ಎಣ್ಣೆ ಕಾಯ್ದೈತಿಲ್ಲೋ ನೋಡೋಕೆ ಸ್ವಲ್ಪ ಮೊದಲು ಹಿಟ್ಟನ್ನು ಹಾಕ್ಕೊಂಡು ನೋಡಿರಿ. ಆಮೇಲೆ ಆ ಹಿಟ್ಟು ಎಣ್ಣೆ ಒಳಗೆ ಮ್ಯಾಲೆ ಬತ್ತಂದ್ರೆ ಎಣ್ಣೆ ಕಾಯ್ದಿರ್ತದೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಅವಾಗೇನು ಮಾಡಿರಿ, ಕರ್ಜಿಕಾಯಿನ ಒಂದೊಂದಾಗಿ ಹಾಕ್ಕೊಂಡು ಕರಿತಾ ಹೋಗ್ರಿ. ನೋಡಿರಿ, ಇಲ್ಲಿ ಕರ್ಜಿಕಾಯಿ ರೆಡಿಯಾಗ್ಯಾವ ಆಲ್ರೆಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ, ಹಬ್ಬಕ್ಕೆ ಯಾವ ರೀತಿಯಾಗಿ ನಿಮ್ಮ ಕರ್ಜಿಕಾಯಿ ಬಂದವಂಥೇಳಿ ನಮ್ಗೆ ಕಮೆಂಟ್ ಮಾಡಿರಿ. ಇದಕ್ಕೇನು ಭಾಳ ಪದಾರ್ಥಗಳು ಬೇಕಾಗಂಗಿಲ್ಲ, ಕಡಿಮೆ ಪದಾರ್ಥಗಳನ್ನು ತಗೊಂಡು ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೋಬೋದು. ನೋಡಿರಿ ಯಾವ ರೀತಿಯಾಗಿ ಉಬ್ಬ್ಯಾವಂತ. ಸೋಡಾ ಪುಡಿ ಹಾಕೋದ್ರಿಂದ ಏನು ಉಬ್ಬುತ್ತವಂತ ಹಾಕ್ತೀವಿ, ಆದ್ರೆ ಅವು ಕೆಂಪು ಆಗ್ತಾವೆ ರೀ, ಅದರ ಟೇಸ್ಟೇ ಬೇರೆ ಆಗಿಬಿಡ್ತೈತಿ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಆ ರೀತಿ ಆಗಿರ್ಲಿಕ್ಕಂದ್ರೆ ನೀವು ಹಾಕ್ಕೊಂಡು ಕೂಡ ಮಾಡ್ಬೋದು. ನೋಡಿರಿ ಯಾವ ರೀತಿಯಾಗಿ ಸೋಡಾ ಪುಡಿ ಹಾಕ್ದೇ ನಮ್ಮ ಕರ್ಜಿಕಾಯಿ ಉಬ್ಬಾಕತ್ತಾವಂಥೇಳಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬೆಲ್ ಐಕನ್ನ ಒತ್ತಿ, ಬೆಲ್ ಐಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ಅಂತ ಹೇಳ್ತಾ, ಬರೇ ಹಬ್ಬಕ್ಕೆ ಯಾಕೆ ನಮ್ಗೆ ಯಾವಾಗಾದ್ರೂ ತಿನ್ಬೇಕು ಅನಿಸಿದ್ರೆ ಈ ರೀತಿಯಾಗಿ ಕರ್ಜಿಕಾಯಿನ ರೆಡಿ ಮಾಡಿಕೊಂಡು ನಾವು ತಿನ್ಬೋದು ನೋಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.